ಒಳ್ಳೆಯ ಶಿಕ್ಷಣ ಮತ್ತು ಸಂಸ್ಕಾರ ಪಡೆಯಬೇಕಾದ್ರೆ ನಮ್ಮ ದೇಶದ ಇತಿಹಾಸದ ಬಗ್ಗೆ ಅಭ್ಯಾಸ ಮಾಡಬೇಕಾದ ಅಗತ್ಯವಿದೆ ಎಂದು ಗೋಮಟೇಶ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಎನ್ ಎ ಮಗದುಮ್ಮ ಹೇಳಿದರು. ತಾಲೂಕಿನ ಅಂಕಲಿ ಗ್ರಾಮದ ಗೋಮಟೇಶ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ ಮತ್ತು ವಿಜಯ ಕರ್ನಾಟಕ ದಿನಪತ್ರಿಕೆಯ ಸಂಯುಕ್ತಾಶ್ರಯದಲ್ಲಿ ಸೋಮವಾರ ಆಯೋಜಿಸಿದ್ದ ಮಕ್ಕಳ ದಿನಾಚರಣೆ ಮತ್ತು ಮಕ್ಕಳ ದಿನಾಚರಣೆ ನಿಮಿತ್ತ ಆಯೋಜಿಸಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಮಕ್ಕಳಿಗೆ ನಮ್ಮ ದೇಶದ ಮೊದಲಿನ ಇತಿಹಾಸ ತಿಳಿಸುವಂತಹ ಕೆಲಸ ಶಿಕ್ಷಕರು ಮಾಡಬೇಕು. ಜವಾಹರಲಾಲ್ ನೆಹರು ಮತ್ತು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಇತಿಹಾಸ ಗೊತ್ತಿಲ್ಲದ ಕೆಲವರು ಅಂತಹ ನಾಯಕರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡುತ್ತಿದ್ದವರು ಮೊದಲು ನಮ್ಮ ದೇಶದ ಇತಿಹಾಸ ತಿಳಿದುಕೊಳ್ಳುವ ಕೆಲಸ ಮಾಡಬೇಕು ಎಂದು ಹೇಳಿದರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿಯೂ ನೆಹರು ಅವರು ಮಹಾತ್ಮ ಗಾಂಧೀಜಿಯವರೊಂದಿಗೆ ಮಹತ್ತರ ಪಾತ್ರ ವಹಿಸಿದ್ರು. ಅದೆಲ್ಲವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಎಂದರು. ಪತ್ರಕರ್ತರು ವಸ್ತುನಿಷ್ಠ ವರದಿ ಮಾಡಬೇಕು, ಇದನ್ನು ಇದ್ದಂತೆ ಜನರಿಗೆ ತಿಳಿಸುವ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ವಿಜಯ ಕರ್ನಾಟಕ ದಿನಪತ್ರಿಕೆಯು ಒಳ್ಳೆಯ ವರದಿಗಳ ಮುಖಾಂತರ ಜನರ ಮನ ಗೆಲ್ಲುವ ಮೂಲಕ ರಾಜ್ಯವಷ್ಟೇ ಅಲ್ಲ ಇಂದು ರಾಷ್ಟ್ರಮಟ್ಟದಲ್ಲಿ ಒಂದು ಮಾದರಿ ದಿನಪತ್ರಿಕೆಯಾಗಿ ಬೆಳೆದು ನಿಂತಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ಆದರೆ ಇಂದು ನಮ್ಮ ನಾಡಿನಲ್ಲಿ ಕೆಲವರು ಪತ್ರಿಕೋದ್ಯಮವನ್ನು ಉದ್ಯೋಗವನ್ನಾಗಿಸಿಕೊಂಡಿದ್ದು ಇದ್ದದನ್ನು ಇದ್ದಂತೆಯೇ ವರದಿ ಮಾಡದೆ ಅದನ್ನು ತಿರುಚಿ ಸುದ್ದಿ ಮಾಡುವ ಮುಖಾಂತರ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ ಎಂದರು. ಪತ್ರಿಕಾರಂಗದಲ್ಲಿ ಕೆಲಸ ಮಾಡಿದೀವಿ, ಆಮೇಲೆ ಎಲ್ಲ ರಂಗದಲ್ಲಿ ಇಷ್ಟು ಕೆಲಸ ಮಾಡಿದ್ರೆ ಹಿಸ್ಟ್ರಿ ತಯಾರು ಮಾಡಿ ವಸೀಲಿ ಹಚ್ಚಿ ಮಂತ್ರಿಗಳಿಗೆ ಹೇಳಿ ಎಲ್ಲ ಮಾಡಿದ್ರು ರಾಜ್ಯೋತ್ಸವ ಪ್ರಶಸ್ತಿ ಸಿಗೋದು ಬಹಳ ಕಷ್ಟದ ಕೆಲಸ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಕೌಟಿಗೆಯವರಿಗೆ ಇವತ್ತು ಯಾವುದೇ ಒಂದು ಶಿಫಾರಸಿಲ್ಲದೆ ಯಾವುದೇ ಒಂದು ಅರ್ಜಿ ಇಲ್ಲದೆ ಸನ್ಮಾನ್ಯ ಡಿಸಿಯವರ ಅಧ್ಯಕ್ಷತೆ ಒಳಗೆ ನಡೀತಿರ್ತಕ್ಕಂತಹ ಒಂದು ಸಮಿತಿ ಒಳಗೆ ಇವರನ್ನ ಸೆಲೆಕ್ಟ್ ಮಾಡಿ ನಮ್ಮ ಜಿಲ್ಲೆಗೆ ನಿಜವಾಗಿ ಅವರು ಒಂದು ಒಳ್ಳೆಯ ನಿಜವಾದ ಒಂದು ಏನ ನಾವೇನಂತೀವಿ ಹೂ ಡಿಸರ್ವ್ ಇಟ್. ಇದೇ ಸಂದರ್ಭದಲ್ಲಿ ಮಕ್ಕಳ ದಿನಾಚರಣೆ ನಿಮಿತ್ತ ವಿಜಯ ಕರ್ನಾಟಕ ಪತ್ರಿಕೆ ಸಹಯೋಗದಲ್ಲಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾಗಿರುವ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಜಿಲ್ಲಾ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ವಿರೂಪಾಕ್ಷಿ ಕವಟಗಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಶಾಲೆ ಪ್ರಾಚಾರ್ಯ ಎನ್ಎಸ್ ನಿಡಗುಂದೆ, ನರ್ಸಿಂಗ್ ಕಾಲೇಜು ಪ್ರಾಚಾರ್ಯ ಬಸವಣ್ಣಿ ಸಂಗಪ್ಪಗೌಡ ಮತ್ತು ಶಿಕ್ಷಕರ ಬಳಗ ಉಪಸ್ಥಿತರಿದ್ದರು. ಶಿಕ್ಷಕಿ ಪ್ರೀತಿ ತಾವದಡ್ಡಿ ಪ್ರಾರ್ಥನೆ ಸಲ್ಲಿಸಿದ್ರು, ಸಂತೋಷ್ ಗಾವಡಿ ಸ್ವಾಗತಿಸಿದ್ರು, ಶಾಂತಲಾ ಉದೋಷಿ ನಿರೂಪಿಸಿದ್ರು, ಕಲ್ಪನಾ ಹಾದಿಮನಿ ವಂದಿಸಿದ್ರು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು ಪ್ರೌಢಶಾಲಾ ವಿಭಾಗ ಭಾಷಣ ಸ್ಪರ್ಧೆ ಕ್ರಾಂತಿ ರೋಡೆ ಪ್ರಥಮ, ದಿವ್ಯ ಪತ್ತಾರ ದ್ವಿತೀಯ, ಪೂರ್ವಾ ಜಾಧವ್ ತೃತೀಯ, ಚಿತ್ರಕಲಾ ಸ್ಪರ್ಧೆ ಸಮೃದ್ಧಿ ಜುಗಳೆ ಪ್ರಥಮ, ಬಾಬಾಸಾಹಬ ಜಂಗಟಾಳೆ ದ್ವಿತೀಯ, ಸ್ನೇಹ ಉಮರಾಣೆ ತೃತೀಯ, ವಿಜ್ಞಾನ ವಸ್ತು ಪ್ರದರ್ಶನ 6 ಮತ್ತು 8ನೇ ತರಗತಿ ಅಮೃತ ಕೋತ ಪ್ರಥಮ, ಗಿರೀಶ್ ಪಾಟೀಲ್ ದ್ವಿತೀಯ, ಅಭಿಜಿತ್ ಕಾಡಾಪುರೆ ತೃತೀಯ, 8ರಿಂದ 10ನೇ ತರಗತಿ ರಿಯಾ ಕಾಳಗೆ ಪ್ರಥಮ, ಉತ್ತಮ ಪಾಟೀಲ್ ದ್ವಿತೀಯ, ಪೈಜಾನ ತರಾಳ ತೃತೀಯ ಪಡೆದುಕೊಂಡಿದ್ದಾರೆ. ಪ್ರಾಥಮಿಕ ವಿಭಾಗದಲ್ಲಿ ಭಾಷಣ ಸ್ಪರ್ಧೆ ಖದೀಜಾ ತಾಂಬಟ ಪ್ರಥಮ, ಅಮೃತ ಕೋತ ದ್ವಿತೀಯ, ವೀರೇಂದ್ರ ಉಮಾರಾಣಿ ತೃತೀಯ. ಚಿತ್ರಕಲಾ ಸ್ಪರ್ಧೆ ಅನನ್ಯ ಜೋಶಿ ಪ್ರಥಮ, ಶ್ವೇತಾ ಕಾಂಬ್ಳೆ ದ್ವಿತೀಯ ಮತ್ತು ಭೂಮಿಕಾ ಮಗದುಮ ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ನೆಹರು ಅವರಿಗೆ ಮಕ್ಕಳಂದ್ರೆ ಬಹಳ ಪ್ರೀತಿ. ಅವರು ದಿನಾಲು ತಮ್ಮ ಹೆಂಡತಿಯ ಒಂದು ಸವಿ ನೆನಪಿಗಾಗಿ ಯಾವಾಗಲೂ ದಿನಾಲು ತಮ್ಮ ಜೇಬಿನಲ್ಲಿ ಒಂದೊಂದು ಗುಲಾಬಿವನ್ನ ಇಟ್ಕೊಂಡು ಬರ್ತಿದ್ರಂತ. ಹೀಗೆ ಮಕ್ಕಳನ್ನ ಕಂಡ್ರೂ ಕೂಡ ಅವ್ರಿಗೆ ಅಪಾರವಾಗಿರ್ತಕ್ಕಂತ ಒಂದು ಪ್ರೀತಿ ಇತ್ತು. ಅದಕ್ಕೆ ಹಿಂದಿನ ಕಾಲಕ್ಕ ಒಂದು ಹಾಡ ಅವ್ರ ಮೇಲೆ ಹೇಳ್ತಿದ್ರು, ಬಸ್ ಬಂತು ಬಸ್ಸ ಎಂತ ಬಸ್. ತಳ ನೋಡಿರ್ಬೋದು ಚಿಕ್ಕಂದಿನಿರುವಾಗ ನಮಗೆಲ್ಲ ಹಾಡಿರ್ತದ ಇಂಥವೆಲ್ಲ. ಇವತ್ತಿನ ದಿನಮಾನದಲ್ಲಿ ಬರೇ ಹಾಡು ಹೆಂಗಾಗ್ಯಪ್ಪ ಅಂತಂದ್ರೆ ಪ್ರತಿಯೊಂದಕ್ಕೂ ಕೂಡ ಹುಡುಗ ನಾಮಕರಣ ಇರಬಹುದು ಅಥವಾ ಮದುವೆ ಸಮಾರಂಭ ಇರಬಹುದು ಮತ್ತೆ ಬೇರೆ ಯಾವುದೇ ಕಾರ್ಯಕ್ರಮ ಇರಬಹುದು, ಪ್ರತಿಯೊಂದು ಹಬ್ಬದಲ್ಲಿ ಕೂಡ ಇವತ್ತು ನಾವು ಡಿಜೆ ಬಿಟ್ರೆ ಬೇರೆ ಯಾವುದೇ ಮಾಡ್ತಾ ಇಲ್ಲ.